ಡೇಟಿಂಗ್ ಆಪ್ ಬಳಸೋರು ಎಚ್ಚರಿಕೆಯನ್ನ ವಹಿಸಬೇಕಿದೆ. ಯುವತಿಯರು ಶ್ರೀಮಂತರೇ ಖತರ್ನಾಕ್ಗಳ ಟಾರ್ಗೆಟ್ ಆಗಿರ್ತಾರೆ. ಚಾಟಿಂಗ್ ಮಾಡ್ತಾರೆ, ಆ ಮೂಲಕ ಪುಸಲಾಯಿಸ್ತಾರೆ. ಹುಷಾರಾಗಿರಿ. ಆಪ್ನಲ್ಲಿ ಪರಿಚಯ, ಲವ್ ಸೆಕ್ಸ್ ದೋಖಾನ. ಮದುವೆಯಾಗುವುದಾಗಿ ನಂಬಿಸಿ ಯುವತಿಯ ಮೇಲೆ ಅತ್ಯಾಚಾರ ಆಯಿತು. ಮಡಿವಾಳ ಠಾಣೆಯಲ್ಲಿ ದಾಖಲಾಗಿದೆ ವಂಚನೆ ಪ್ರಕರಣ. ಮಾರ್ಚ್ನಲ್ಲಿ ಡೇಟಿಂಗ್ ಆಪ್ನಲ್ಲಿ ಇಬ್ಬರ ಪರಿಚಯ. ಯುವತಿಯನ್ನ ಪರಿಚಯ ಮಾಡಿಕೊಂಡಿರ್ತಾನೆ ನಿಹಾಲ್ ಹುಸೇನ್. ಯುವತಿ ಜೊತೆ ನಿತ್ಯ ಚಾಟಿಂಗ್ ಮಾಡ್ತಾ ಇದ್ದ ಈ ನಿಹಾಲ್ ಹುಸೇನ್ ಮಾರ್ಚ್ನಲ್ಲಿ ಪಾರ್ಟಿಗೆಂದು ಹೋಟೆಲ್ಗೆ ಕರೆಸ್ಕೊಳ್ತಾನೆ. ಜ್ಯೂಸ್ನಲ್ಲಿ ಮದ್ಯ ಬೆರೆಸಿ ಅತ್ಯಾಚಾರ ಎಸಗಿದ್ದಾನೆ ಈ ನಿಹಾಲ್ ಹುಸೇನ್ ಅನ್ನೋದು ಈಗ ಕೇಳಿ ಬಂದಿರುವ ಆರೋಪ. ಗರ್ಭಿಣಿ ಮಾಡಿ ಅಬಾರ್ಷನ್ ಮಾಡಿಸಿದ್ದಾಗಿ ಈಗ ಯುವತಿ ದೂರು ಕೊಟ್ಟಿದ್ದಾರೆ. ಈ ಮಧ್ಯೆ ಯುವತಿ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ತನಿಖೆಯಲ್ಲಿ ಬಯಲಾಗ್ತಾ ಇದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಕಹಾನಿ. ಇದೇ ರೀತಿ ಈ ಹಿಂದೆಯೂ ದೂರು ದಾಖಲಿಸಿದ್ರಂತೆ ಯುವತಿ. ಈಗೇನು ನಿಹಾಲ್ ಹುಸೇನ್ ವಿರುದ್ಧ ದೂರು ದಾಖಲಿಸಿದ್ದಾರೆ, ಅದೇ ಯುವತಿ ಈ ಹಿಂದೆ ಕೂಡ ದೂರು ದಾಖಲಿಸಿದ್ದು. ಮತ್ತೋರ್ವ ಯುವಕನ ವಿರುದ್ಧವೂ ಕೂಡ 2023 ಯುವತಿಯಿಂದ ದೂರು. ಮದುವೆಯಾಗೋದಾಗಿ ನಂಬಿಸಿ ಅತ್ಯಾಚಾರ ಮಾಡಿದ್ದಾನೆ ಅಂತ ದೂರು ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸ್ತಾ ಇದ್ದಾರೆ ಮಡಿವಾಳ ಪೊಲೀಸರು. ಇಲ್ಲಿ ವಂಚನೆಯಾಗಿದ್ದು ಯಾರಿಂದ ಯಾರಿಗೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಗಿಳಿದಿದ್ದಾರೆ. ಯುವತಿ ಆರೋಪಿಸ್ತಾ ಇರುವಂತೆ ನಿಹಾಲ್ ಹುಸೇನ್ ಆರೋಪಿನ ಅತ್ಯಾಚಾರ ಎಸಗಿದ್ದ, ಮದುವೆಯಾಗೋದ್ ನಂಬಿಸಿ ದೋಖಾ ಮಾಡ್ತಾ ಅನ್ನೋದ್ರ ಬಗ್ಗೆ ತನಿಖೆಗಿಳಿದಿರುವಂತಹ ಪೊಲೀಸರಿಗೆ ಈ ಯುವತಿಯ ಬಗ್ಗೆ ಮತ್ತೊಂದು ವಿಷಯ ಗೊತ್ತಾಗಿದೆ. ಅದು ನಿಹಾಲ್ ಹುಸೇನ್ ವಿರುದ್ಧ ಆರೋಪ ಮಾಡ್ತಾ ಇರೋದಷ್ಟೇ ಅಲ್ಲ, 1 ವರ್ಷದ ಹಿಂದೆ ಮತ್ತೋರ್ವ ಯುವಕನ ವಿರುದ್ಧವೂ ಕೂಡ 2023 ಯುವತಿ ಇದೇ ರೀತಿಯ ದೂರನ್ನ ಮಾಡಿದ್ರು. ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಯುವತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.